ವಿಧಾನಸಭಾ ಕರ್ನಾಟಕ ರಾಜ್ಯದ 7ನೇ ರಾಜ್ಯ ಸಮ್ಮೇಳನ ಗುಲ್ಬರ್ಗದಲ್ಲಿ 9 ಮತ್ತು 10ನೇ ಮೇ 2022ರಂದು ಜರುಗಿತು. ಈ ಸಮ್ಮೇಳನಕ್ಕೆ ಕೇಂದ್ರದ ನಾಯಕರಾದಂಥ ಅಖಿಲ ಭಾರತ ಕಿಸಾನ್ ಸಭಾದ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಅತುಲ್ ಕುಮಾರ್ ರಂಜನ್ ಹಾಜರಾಗಿ ಸಭೆಯಲ್ಲಿ ದೇಶದ ರಾಜಕೀಯ ಮತ್ತು ರೈತರ ಚಳುವಳಿ ಬಗ್ಗೆ ವಿವರಿಸಿರ್ತಾರೆ. ಮುಖ್ಯವಾಗಿ 3 ಕಾಯ್ದೆಗಳು ಏನು ರಾಜ್ಯ ಕೇಂದ್ರ ಸರ್ಕಾರ ವಾಪಸ್ ತೆಕ್ಕೊಂಡಿತ್ತು, ಅದರ ಹೋರಾಟದ ಹಿನ್ನೆಲೆಯನ್ನು ವಿವರಿಸಿದ್ದಾರೆ. ಈ ಸಮ್ಮೇಳನದಲ್ಲಿ ಸುಮಾರು ರೆಸೊಲ್ಯೂಷನ್ಗಳು ಪಾಸ್ ಮಾಡಲಾಗಿದೆ. ಮುಖ್ಯ ರೆಸೊಲ್ಯೂಷನ್ದಲ್ಲಿ ಕೇಂದ್ರ ಸರ್ಕಾರ 3 ಕಾಯ್ದೆ ಹಿಂತೆಗೆದುಕೊಂಡರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ಭೂಮಿ ಖರೀದಿ ಮಾಡಲು ರೈತರಲ್ಲದವ್ರನ್ನು ಕೂಡ ಅನುಮತಿ ಕೊಟ್ಟಿದ್ದಾರೆ, ಅದು ವಾಪಸ್ ತೆಕ್ಕೊಳ್ಬೇಕು. APMC ಹೊರಗಡೆ ಬೇರೆ ಬೇರೆ ಜನರಿಗೆ, ಕಾರ್ಪೊರೇಟ್ ಮನೆತನದವರಿಗೆ ಖರೀದಿ ಮಾಡಲು, ರೈತರ ಅನಾಜ್ ಖರೀದಿ ಮಾಡಲು ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಹಿಂತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದ, ಅದು ಬಿಲ್ ಕೂಡ ಇನ್ನೂ ಪೆಂಡಿಂಗ್ ಇದೆ. ವಿದ್ಯುತ್ತು ರಾಜ್ಯದ ಅಧೀನದಲ್ಲಿ ಬಂದರೂ ಕೂಡ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿ ವಿದ್ಯುತ್ ಬಿಲ್ ಪಾಸ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ. ಆ ವಿದ್ಯುತ್ ಬಿಲ್ ಖಾಸಗೀಕರಣ ಪರವಾಗಿದ್ದರಿಂದ ಆ ಖಾಸಗೀಕರಣ ಮಾಡಬಾರ್ದೆಂದು ರೆಸೊಲ್ಯೂಷನ್ ಪಾಸ್ ಮಾಡಲಾಗಿದೆ. ಇದರ ಜೊತೆಗೆ ಮುಖ್ಯವಾಗಿ ರೈತರು 60 ವರ್ಷ ದುಡಿದ ನಂತರ ಅವರಿಗೆ ಯಾವುದೇ ಲಾಭದಾಯಕ ಹಣ ಬರ್ತಾಯಿಲ್ಲ. ಈ ಹಿನ್ನೆಲೆಯಲ್ಲಿ 60 ವರ್ಷ ಮುಗಿದಂಥ ರೈತರಿಗೆ ಏನು, ಹೋದ ಸಲ ಔರಂಗಾಬಾದಲ್ಲಿ ಕಾನ್ಫರೆನ್ಸ್ ಆಗಿತ್ತು ರಾಷ್ಟ್ರ ಮಟ್ಟದ, ಅದರಲ್ಲಿ ನಿರ್ಧರಿಸಿದಂತೆ ಈಗ ಕೂಡ ಕರ್ನಾಟಕ ರಾಜ್ಯದ 7ನೇ ರಾಜ್ಯ ಸಮ್ಮೇಳನದ ಅಖಿಲ ಭಾರತ ರಾಜ್ಯದಲ್ಲಿ ಪ್ರತಿ ರೈತರಿಗೆ 10,000 ಗೌರವಧನ ಪೆನ್ಷನ್ ಕೊಡಬೇಕಂತ ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟಗಳು ಕೂಡ ನಾವು ಹಾಕ್ತಾಯಿದ್ದೆವು. ಮುಖ್ಯವಾಗಿ ಬಗರ್ ಹುಕುಂ ಬಗ್ಗೆ ನಾವು ರೆಸೊಲ್ಯೂಷನ್ ಪಾಸ್ ಮಾಡಿದೆವು. ಕರ್ನಾಟಕದಲ್ಲಿ ಸುಮಾರು 3 ಲಕ್ಷಕ್ಕಿಂತ ಜಾಸ್ತಿ ಈ ಬಗರ್ ಹುಕುಂ ಕಾಸ್ಕಾರಿ ಏನಿದ್ದಾರೆ, ಫಾರ್ಮರ್ 57, ಅದರ ನಂತರ ಅದಕ್ಕೆ ಹಿಂದ್ಗಡೆ ತುಂಬಿದ್ದು, ಅವರಿಗೆಲ್ಲ ಕ್ರಮಬದ್ಧಗೊಳಿಸಬೇಕಂತ ನಿರ್ಧಾರ ಮಾಡಿದ್ದೆವು. ಯಾಕಂದರೆ ರಾಜ್ಯ ಸರ್ಕಾರ ಅವ್ರಿಗೆ ಲೀಸ್ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಲೀಸ್ಲಿಂದ ಈ ಬಡ ರೈತರಿಗೆ ಅಥವಾ ಬಗರ್ ಹುಕುಂ ಸಾಗುವಳಿ ಮಾಡೋರು ಯಾರಿಗೂ ಅನುಕೂಲ ಆಗೋದಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ 57 ಫಾರ್ಮ್ ನಂಬರ್ 57 ಏನಿದೆ ಅದು ಇವತ್ತು ನಾವು ಜಾರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒತ್ತಾಯನೂ ಮಾಡಿದ್ದೆವು ರಾಜ್ಯ ಸಮ್ಮೇಳನದಲ್ಲಿ. ಹೀಗಾಗಿ ಬಗರ್ ಹುಕುಂ ಸಾಗುವಳಿ ಮಾಡೋ ಎಲ್ಲ ರೈತರು ಮುಂದೆ ಸರ್ಕಾರ ಏನು ಫಾರ್ಮ್ ನಂಬರ್ 57 ತೊಗೊಳಿಕ್ಕೆ ಪರ್ಮಿಷನ್ ಅನುಮತಿ ಕೊಡ್ತಾ, ಎಲ್ಲ ಬೀದರ್ ಜಿಲ್ಲೆಯ ಎಲ್ಲ ರೈತರು ಮತ್ತು ರಾಜ್ಯದ ಎಲ್ಲ ಬಗರ್ ಹುಕುಂ ಸಾಗುವಳಿದಾರರು ಅರ್ಜಿ ತುಂಬಬೇಕಂತ ನಾನು ವಿನಂತಿ ಮಾಡ್ತೇನೆ. ಅದರ ಜೊತೆಗೆ ಇನ್ನೂ ಕೆಲವು ಮುಖ್ಯವಾಗಿ ರಾಜ್ಯದಲ್ಲಿ ರೈತ ಚಳವಳಿ ಕಟ್ಟೋ ಸಲುವಾಗಿ ನಿರ್ಧಾರ ಮಾಡಿದ್ದೆವು. ಈಗಾಗಲೇ ಇದ್ದಂಥ ಇತರ ರೈತ ಚಳವಳಿಗಳು ಏನಿದ್ದಾವೋ ಅದು ಅವರವ್ರ ಅದರಿಂದಲ್ಲಿ ಕೆಲವು ಕೆಲಸಗಳು ಮಾಡ್ತಾಯಿದ್ದಾರೆ. ನಾವು ಕರ್ನಾಟಕದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ಪರ್ಟಿಕ್ಯುಲರ್ಲಾಗಿ ಸ್ಪೆಸಿಫಿಕ್ಕಾಗಿ ತೆಂಗು ಬೆಳೆಗಾರ ಸಂಘ, ಹತ್ತಿ ಬೆಳೆಗಾರ ಸಂಘ, ನಂತರ ಭತ್ತ ಬೆಳೆಗಾರ ಸಂಘ, ತಂಬಾಕು ಬೆಳೆಗಾರ ಸಂಘಗಳು ಮಾಡಬೇಕಂತ ಕೂಡ ನಿರ್ಧಾರ ಮಾಡಿದ್ದೆವು. ಈ ನಿರ್ಧಾರಕ್ಕೆ ಕೆಲವೇ ದಿನಗಳಲ್ಲಿ ನಾವು ಜಾರಿ ಮಾಡಲು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ಮುಂದೆ ಹೋರಾಟ ಕೂಡ ಹಾಕ್ತಾಯಿದ್ದೆವು. ವಿಧಾನಸಭಾ ಕರ್ನಾಟಕ ರಾಜ್ಯದ 7ನೇ ರಾಜ್ಯ ಸಮ್ಮೇಳನ ಗುಲ್ಬರ್ಗದಲ್ಲಿ 9 ಮತ್ತು 10ನೇ ಮೇ 2022ರಂದು ಜರುಗಿತು. ಈ ಸಮ್ಮೇಳನಕ್ಕೆ ಕೇಂದ್ರದ ನಾಯಕರಾದಂಥ ಅಖಿಲ ಭಾರತ ಕಿಸಾನ್ ಸಭಾದ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಅತುಲ್ ಕುಮಾರ್ ರಂಜನ್ ಹಾಜರಾಗಿ ಸಭೆಯಲ್ಲಿ ದೇಶದ ರಾಜಕೀಯ ಮತ್ತು ರೈತರ ಚಳುವಳಿ ಬಗ್ಗೆ ವಿವರಿಸಿರ್ತಾರೆ. ಮುಖ್ಯವಾಗಿ 3 ಕಾಯ್ದೆಗಳು ಏನು ರಾಜ್ಯ ಕೇಂದ್ರ ಸರ್ಕಾರ ವಾಪಸ್ ತೆಕ್ಕೊಂಡಿತ್ತು, ಅದರ ಹೋರಾಟದ ಹಿನ್ನೆಲೆಯನ್ನು ವಿವರಿಸಿದ್ದಾರೆ. ಈ ಸಮ್ಮೇಳನದಲ್ಲಿ ಸುಮಾರು ರೆಸೊಲ್ಯೂಷನ್ಗಳು ಪಾಸ್ ಮಾಡಲಾಗಿದೆ. ಮುಖ್ಯ ರೆಸೊಲ್ಯೂಷನ್ದಲ್ಲಿ ಕೇಂದ್ರ ಸರ್ಕಾರ 3 ಕಾಯ್ದೆ ಹಿಂತೆಗೆದುಕೊಂಡರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ಭೂಮಿ ಖರೀದಿ ಮಾಡಲು ರೈತರಲ್ಲದವ್ರನ್ನು ಕೂಡ ಅನುಮತಿ ಕೊಟ್ಟಿದ್ದಾರೆ, ಅದು ವಾಪಸ್ ತೆಕ್ಕೊಳ್ಬೇಕು. APMC ಹೊರಗಡೆ ಬೇರೆ ಬೇರೆ ಜನರಿಗೆ, ಕಾರ್ಪೊರೇಟ್ ಮನೆತನದವರಿಗೆ ಖರೀದಿ ಮಾಡಲು, ರೈತರ ಅನಾಜ್ ಖರೀದಿ ಮಾಡಲು ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಹಿಂತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದ, ಅದು ಬಿಲ್ ಕೂಡ ಇನ್ನೂ ಪೆಂಡಿಂಗ್ ಇದೆ. ವಿದ್ಯುತ್ತು ರಾಜ್ಯದ
ಅದರಿಂದಲೂ ಬಂದರೂ ಕೂಡ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿ ವಿದ್ಯುತ್ ಬಿಲ್ ಪಾಸ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ. ಆ ವಿದ್ಯುತ್ ಬಿಲ್ ಖಾಸಗೀಕರಣ ಪರವಾಗಿದ್ದರಿಂದ ಆ ಖಾಸಗೀಕರಣ ಮಾಡಬಾರ್ದೆಂದು ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಇದರ ಜೊತೆಗೆ ಮುಖ್ಯವಾಗಿ ರೈತರು 60 ವರ್ಷ ದುಡಿದ ನಂತರ ಅವರಿಗೆ ಯಾವುದೇ ಲಾಭದಾಯಕ ಹಣ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ 60 ವರ್ಷ ಮುಗಿದಂಥ ರೈತರಿಗೆ ಏನು ಹೋದ ಸಲ ಔರಂಗಾಬಾದಲ್ಲಿ ಕಾನ್ಫರೆನ್ಸ್ ಆಗಿತ್ತು ರಾಷ್ಟ್ರ ಮಟ್ಟದ, ಅದರಲ್ಲಿ ನಿರ್ಧರಿಸಿದಂತೆ ಈಗ ಕೂಡ ಕರ್ನಾಟಕ ರಾಜ್ಯದ 7ನೇ ರಾಜ್ಯ ಸಮ್ಮೇಳನ, ಅಖಿಲ ಭಾರತ ರಾಜ್ಯ ಸಭಾ ಕರ್ನಾಟಕ ರಾಜ್ಯದ 7ನೇ ರಾಜ್ಯ ಸಮ್ಮೇಳನ ಗುಲ್ಬರ್ಗದಲ್ಲಿ 9 ಮತ್ತು 10 ಮೇ 2022 ಜರುಗಿತು. ಈ ಸಮ್ಮೇಳನಕ್ಕೆ ಕೇಂದ್ರದ ನಾಯಕರಾದಂಥ ಅಖಿಲ ಭಾರತ ಕಿಸಾನ್ ಸಭಾದ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಅತುಲ್ ಕುಮಾರ್ ರಂಜನ್ ಹಾಜರಾಗಿ ಸಭೆಯಲ್ಲಿ ದೇಶದ ರಾಜಕೀಯ ಮತ್ತು ರೈತರ ಚಳುವಳಿ ಬಗ್ಗೆ ವಿವರಿಸಿರ್ತಾರೆ. ಮುಖ್ಯವಾಗಿ 3 ಕಾಯ್ದೆಗಳು ಏನು ರಾಜ್ಯ ಕೇಂದ್ರ ಸರ್ಕಾರ ವಾಪಸ್ ತೆಕ್ಕೊಂಡಿತ್ತು, ಅದರ ಹೋರಾಟದ ಹಿನ್ನೆಲೆಯನ್ನು ವಿವರಿಸಿದ್ದಾರೆ. ಈ ಸಮ್ಮೇಳನದಲ್ಲಿ ಸುಮಾರು ರೆಸಲ್ಯೂಷನ್ಗಳು ಪಾಸ್ ಮಾಡಲಾಗಿದೆ. ಮುಖ್ಯ ರೆಸಲ್ಯೂಷನ್ದಲ್ಲಿ ಕೇಂದ್ರ ಸರ್ಕಾರ 3 ಕಾಯ್ದೆ ಹಿಂತೆಗೆದುಕೊಂಡರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ಭೂಮಿ ಖರೀದಿ ಮಾಡಲು ರೈತರಲ್ಲದವ್ರನ್ನ ಕೂಡ ಅನುಮತಿ ಕೊಟ್ಟಿದ್ದಾರೆ, ಅದು ವಾಪಸ್ ತೆಕ್ಕೊಳ್ಬೇಕು. APMC ಹೊರಗಡೆ ಬೇರೆ ಬೇರೆ ಜನರಿಗೆ ಕಾರ್ಪೊರೇಟ್ ಮನೆ ತಂದ್ರಿಗೆ ಖರೀದಿ ಮಾಡಲು ರೈತರ ಅನಾಜ್ ಖರೀದಿ ಮಾಡಲು ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಹಿಂತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದ, ಅದು ಬಿಲ್ ಕೂಡ ಇನ್ನೂ ಪೆಂಡಿಂಗ್ ಇದೆ. ವಿದ್ಯುತ್ತು ರಾಜ್ಯದ ಅದರಿಂದಲೂ ಬಂದರೂ ಕೂಡ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿ ವಿದ್ಯುತ್ ಬಿಲ್ ಪಾಸ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ. ಆ ವಿದ್ಯುತ್ ಬಿಲ್ ಖಾಸಗೀಕರಣ ಪರವಾಗಿದ್ದರಿಂದ ಆ ಖಾಸಗೀಕರಣ ಮಾಡಬಾರ್ದೆಂದು ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಇದರ ಜೊತೆಗೆ ಮುಖ್ಯವಾಗಿ ರೈತರು 60 ವರ್ಷ ದುಡಿದ ನಂತರ ಅವರಿಗೆ ಯಾವುದೇ ಲಾಭದಾಯಕ ಹಣ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ 60 ವರ್ಷ ಮುಗಿದಂಥ ರೈತರಿಗೆ ಏನು ಹೋದ ಸಲ ಔರಂಗಾಬಾದಲ್ಲಿ ಕಾನ್ಫರೆನ್ಸ್ ಆಗಿತ್ತು ರಾಷ್ಟ್ರ ಮಟ್ಟದ, ಅದರಲ್ಲಿ ನಿರ್ಧರಿಸಿದಂತೆ ಈಗ ಕೂಡ ಕರ್ನಾಟಕ ರಾಜ್ಯದ 7ನೇ ರಾಜ್ಯ ಸಮ್ಮೇಳನ, ಅಖಿಲ ಭಾರತ ರಾಜ್ಯ ಸಭಾ ಕರ್ನಾಟಕ ರಾಜ್ಯದ 7ನೇ ರಾಜ್ಯ ಸಮ್ಮೇಳನ ಗುಲ್ಬರ್ಗದಲ್ಲಿ 9 ಮತ್ತು 10 ಮೇ 2022 ಜರುಗಿತು. ಈ ಸಮ್ಮೇಳನಕ್ಕೆ ಕೇಂದ್ರದ ನಾಯಕರಾದಂಥ ಅಖಿಲ ಭಾರತ ಕಿಸಾನ್ ಸಭಾದ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಅತುಲ್ ಕುಮಾರ್ ರಂಜನ್ ಹಾಜರಾಗಿ ಸಭೆಯಲ್ಲಿ ದೇಶದ ರಾಜಕೀಯ ಮತ್ತು ರೈತರ ಚಳುವಳಿ ಬಗ್ಗೆ ವಿವರಿಸಿರ್ತಾರೆ. ಮುಖ್ಯವಾಗಿ 3 ಕಾಯ್ದೆಗಳು ಏನು ರಾಜ್ಯ ಕೇಂದ್ರ ಸರ್ಕಾರ ವಾಪಸ್ ತೆಕ್ಕೊಂಡಿತ್ತು, ಅದರ ಹೋರಾಟದ ಹಿನ್ನೆಲೆಯನ್ನು ವಿವರಿಸಿದ್ದಾರೆ. ಈ ಸಮ್ಮೇಳನದಲ್ಲಿ ಸುಮಾರು ರೆಸಲ್ಯೂಷನ್ಗಳು ಪಾಸ್ ಮಾಡಲಾಗಿದೆ. ಮುಖ್ಯ ರೆಸಲ್ಯೂಷನ್ದಲ್ಲಿ ಕೇಂದ್ರ ಸರ್ಕಾರ 3 ಕಾಯ್ದೆ ಹಿಂತೆಗೆದುಕೊಂಡರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ಭೂಮಿ ಖರೀದಿ ಮಾಡಲು ರೈತರಲ್ಲದವ್ರನ್ನ ಕೂಡ ಅನುಮತಿ ಕೊಟ್ಟಿದ್ದಾರೆ, ಅದು ವಾಪಸ್ ತೆಕ್ಕೊಳ್ಬೇಕು. APMC ಹೊರಗಡೆ ಬೇರೆ ಬೇರೆ ಜನರಿಗೆ ಕಾರ್ಪೊರೇಟ್ ಮನೆ ತಂದ್ರಿಗೆ ಖರೀದಿ ಮಾಡಲು ರೈತರ ಅನಾಜ್ ಖರೀದಿ ಮಾಡಲು ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಹಿಂತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದ, ಅದು ಬಿಲ್ ಕೂಡ ಇನ್ನೂ ಪೆಂಡಿಂಗ್ ಇದೆ. ವಿದ್ಯುತ್ತು ರಾಜ್ಯದ ಅದರಿಂದಲೂ ಬಂದರೂ ಕೂಡ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿ ವಿದ್ಯುತ್ ಬಿಲ್ ಪಾಸ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ. ಆ ವಿದ್ಯುತ್ ಬಿಲ್ ಖಾಸಗೀಕರಣ ಪರವಾಗಿದ್ದರಿಂದ ಆ ಖಾಸಗೀಕರಣ ಮಾಡಬಾರ್ದೆಂದು ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಇದರ ಜೊತೆಗೆ ಮುಖ್ಯವಾಗಿ ರೈತರು 60 ವರ್ಷ ದುಡಿದ ನಂತರ ಅವರಿಗೆ ಯಾವುದೇ ಲಾಭದಾಯಕ ಹಣ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ 60 ವರ್ಷ ಮುಗಿದಂಥ ರೈತರಿಗೆ ಏನು ಹೋದ ಸಲ ಔರಂಗಾಬಾದಲ್ಲಿ ಕಾನ್ಫರೆನ್ಸ್ ಆಗಿತ್ತು ರಾಷ್ಟ್ರ ಮಟ್ಟದ, ಅದರಲ್ಲಿ ನಿರ್ಧರಿಸಿದಂತೆ ಈಗ ಕೂಡ ಕರ್ನಾಟಕ ರಾಜ್ಯದ 7ನೇ ರಾಜ್ಯ ಸಮ್ಮೇಳನ, ಅಖಿಲ ಭಾರತ ರಾಜ್ಯ ಸಭಾ ಕರ್ನಾಟಕ ರಾಜ್ಯದ 7ನೇ ರಾಜ್ಯ ಸಮ್ಮೇಳನ ಗುಲ್ಬರ್ಗದಲ್ಲಿ 9 ಮತ್ತು 10 ಮೇ 2022 ಜರುಗಿತು. ಈ ಸಮ್ಮೇಳನಕ್ಕೆ ಕೇಂದ್ರದ ನಾಯಕರಾದಂಥ ಅಖಿಲ ಭಾರತ ಕಿಸಾನ್ ಸಭಾದ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಅತುಲ್ ಕುಮಾರ್ ರಂಜನ್ ಹಾಜರಾಗಿ ಸಭೆಯಲ್ಲಿ ದೇಶದ ರಾಜಕೀಯ ಮತ್ತು ರೈತರ ಚಳುವಳಿ ಬಗ್ಗೆ ವಿವರಿಸಿರ್ತಾರೆ. ಮುಖ್ಯವಾಗಿ 3 ಕಾಯ್ದೆಗಳು ಏನು ರಾಜ್ಯ ಕೇಂದ್ರ ಸರ್ಕಾರ ವಾಪಸ್ ತೆಕ್ಕೊಂಡಿತ್ತು, ಅದರ ಹೋರಾಟದ ಹಿನ್ನೆಲೆಯನ್ನು ವಿವರಿಸಿದ್ದಾರೆ. ಈ ಸಮ್ಮೇಳನದಲ್ಲಿ ಸುಮಾರು ರೆಸಲ್ಯೂಷನ್ಗಳು ಪಾಸ್ ಮಾಡಲಾಗಿದೆ. ಮುಖ್ಯ ರೆಸಲ್ಯೂಷನ್ದಲ್ಲಿ
ಕೇಂದ್ರ ಸರ್ಕಾರ ಮೂರು ಕಾಯ್ದೆ ಹಿಂತೆಗೆದುಕೊಂಡರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ಭೂಮಿ ಖರೀದಿ ಮಾಡಲು ರೈತರಲ್ಲದವ್ರನ್ನ ಕೂಡ ಅನುಮತಿ ಕೊಟ್ಟಿದ್ದಾರೆ, ಅದು ವಾಪಸ್ ತೆಕ್ಕೊಳ್ಬೇಕು. ಎ ಪಿ ಎಂ ಸಿ ಹೊರಗಡೆ ಬೇರೆ ಬೇರೆ ಜನರಿಗೆ ಕಾರ್ಪೊರೇಟ್ ಮನೆ ತಂದ್ರಿಗೆ ಖರೀದಿ ಮಾಡಲು ರೈತರ ಅನಾಜ್ ಖರೀದಿ ಮಾಡಲು ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಹಿಂತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದ, ಅದು ಬಿಲ್ ಕೂಡ ಇನ್ನೂ ಪೆಂಡಿಂಗಿದೆ. ವಿದ್ಯುತ್ತು ರಾಜ್ಯದ ಅಧೀನದಲ್ಲಿ ಬಂದರೂ ಕೂಡ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿ ವಿದ್ಯುತ್ ಬಿಲ್ ಪಾಸ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ. ಆ ವಿದ್ಯುತ್ ಬಿಲ್ ಖಾಸಗೀಕರಣ ಪರವಾಗಿದ್ದರಿಂದ ಆ ಖಾಸಗೀಕರಣ ಮಾಡಬಾರ್ದೆಂದು ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಇದರ ಜೊತೆಗೆ ಮುಖ್ಯವಾಗಿ ರೈತರು 60 ವರ್ಷ ದುಡಿದ ನಂತರ ಅವರಿಗೆ ಯಾವುದೇ ಲಾಭದಾಯಕ ಹಣ ಬರ್ತಾಯಿಲ್ಲ. ಈ ಹಿನ್ನೆಲೆಯಲ್ಲಿ 60 ವರ್ಷ ಮುಗಿದಂಥ ರೈತರಿಗೆ ಏನು ಹೋದ ಸಲ ಔರಂಗಾಬಾದಲ್ಲಿ ಕಾನ್ಫರೆನ್ಸ್ ಆಗಿತ್ತು ರಾಷ್ಟ್ರ ಮಟ್ಟದ, ಅದರಲ್ಲಿ ನಿರ್ಧರಿಸಿದಂತೆ ಈಗ ಕೂಡ ಕರ್ನಾಟಕ ರಾಜ್ಯದ 7ನೇ ರಾಜ್ಯ ಸಮ್ಮೇಳನದ ಅಖಿಲ ಭಾರತ